ಓಂ ಶಾಂತಿ. ದಿನಾಂಕ 23/1/2020. ಪ್ರಾತಃ ಮುರಳಿ. ಬಾಪ್ತಾದ ಮಧುವನ. ಮಧುರ ಮಕ್ಕಳೇ, ನಿರಾಕಾರ ತಂದೆ ನಿಮಗೆ ತನ್ನ ಮತ ನೀಡಿ ಆಸ್ತಿಕರನ್ನಾಗಿ ಮಾಡುತ್ತಾರೆ. ಆಸ್ತಿಕರಾಗುವುದರಿಂದಲೇ ನೀವು ತಂದೆಯ ಆಸ್ತಿ ತೆಗೆದುಕೊಳ್ಳಲು ಸಾಧ್ಯ. ನಿರಾಕಾರ ತಂದೆ ನಿಮಗೆ ತನ್ನ ಮತ ನೀಡಿ ಆಸ್ತಿಕರನ್ನಾಗಿ ಮಾಡುತ್ತಾರೆ. ಆಸ್ತಿಕರಾಗುವುದರಿಂದಲೇ ನೀವು ತಂದೆಯ ಆಸ್ತಿ ತೆಗೆದುಕೊಳ್ಳಲು ಸಾಧ್ಯ. ಪ್ರಶ್ನೆ: ಅಪರಿಮಿತವಾದ ರಾಜ್ಯ ಪ್ರಾಪ್ತಿ ಮಾಡಿಕೊಳ್ಳಲು ಯಾವ ಎರಡು ವಿಚಾರಗಳ ಕಡೆ ಸಂಪೂರ್ಣ ಗಮನ ಕೊಡಬೇಕು? ಅಪರಿಮಿತವಾದ ರಾಜ್ಯ ಪ್ರಾಪ್ತಿ ಮಾಡಿಕೊಳ್ಳಲು ಯಾವ ಎರಡು ವಿಚಾರಗಳ ಕಡೆ ಸಂಪೂರ್ಣ ಗಮನ ಕೊಡಬೇಕು? ಉತ್ತರ: 1. ವಿದ್ಯೆ, ಮತ್ತು 2. ಸರ್ವಿಸ್. ಸರ್ವಿಸ್ಗಾಗಿ ಲಕ್ಷಣವೂ ಬಹಳ ಚೆನ್ನಾಗಿ ಬೇಕು. ಈ ವಿದ್ಯೆ ಬಹಳ ಅದ್ಭುತವಾಗಿದೆ. ಇದರಿಂದ ನೀವು ರಾಜ್ಯ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ದ್ವಾಪರದಿಂದ ಧನ ದಾನ ಮಾಡುವುದರಿಂದ ರಾಜ್ಯ ಸಿಗುತ್ತದೆ. ಆದರೆ ಈಗ ನೀವು ವಿದ್ಯೆಯಿಂದ ರಾಜಕುಮಾರ ರಾಜಕುಮಾರಿಯರಾಗುತ್ತೀರಿ. ಹಾಡು: ನಮ್ಮ ತೀರ್ಥಯಾತ್ರೆ ಭಿನ್ನವಾಗಿದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮೀಯ ಮಕ್ಕಳು, ಹಾಡಿನ ಒಂದು ಸಾಲನ್ನು ಕೇಳಿದಿರಿ. ಮನೆಯಲ್ಲಿ ಕುಳಿತಿದ್ದು ಸುಮ್ಮನೆ ಮುಕ್ತಿಧಾಮ ತಲುಪುವುದು ನಿಮ್ಮ ತೀರ್ಥಯಾತ್ರೆಯಾಗಿದೆ. ಜಗತ್ತಿನ ತೀರ್ಥಯಾತ್ರೆಯಂತೂ ಸಾಮಾನ್ಯವಾದುದು, ನಿಮ್ಮದು ಭಿನ್ನವಾಗಿದೆ. ಮನುಷ್ಯರ ಬುದ್ಧಿಯೋಗವಂತೂ ಸಾಧು ಸಂತರು ಇತ್ಯಾದಿಯರ ಕಡೆ ಬಹಳವೇ ಅಲೆದಾಡುತ್ತಿರುತ್ತದೆ. ನೀವು ಮಕ್ಕಳಿಗಂತೂ ಕೇವಲ ತಂದೆಯನ್ನೇ ನೆನಪು ಮಾಡುವ ನಿರ್ದೇಶನ ಸಿಗುತ್ತದೆ. ಅವರು ನಿರಾಕಾರ ತಂದೆಯಾಗಿದ್ದಾರೆ. ನಿರಾಕಾರನನ್ನು ಒಪ್ಪಿಕೊಳ್ಳುವವರು ನಿರಾಕಾರಿ ಮತದವರಾದರು ಎಂದಲ್ಲ, ಜಗತ್ತಿನಲ್ಲಿ ಮತಾಂತರಗಳಂತೂ ಬಹಳವಿದೆಯಲ್ಲವೇ. ಈ ಒಂದು ನಿರಾಕಾರಿ ಮತವನ್ನು ನಿರಾಕಾರ ತಂದೆ ನೀಡುತ್ತಾರೆ. ಇದರಿಂದ ಮನುಷ್ಯರು ಶ್ರೇಷ್ಠಾತಿಶ್ರೇಷ್ಠ ಪದವಿ, ಜೀವನ್ಮುಕ್ತಿ ಮತ್ತು ಮುಕ್ತಿಯನ್ನು ಪಡೆಯುತ್ತಾರೆ. ಈ ವಿಚಾರಗಳನ್ನೇನೂ ತಿಳಿದುಕೊಂಡಿಲ್ಲ. ಕೇವಲ ಹಾಗೆಯೇ ನಿರಾಕಾರನನ್ನು ಒಪ್ಪಿಕೊಳ್ಳುವವರು ಎಂದು ಬಿಡುತ್ತಾರೆ. ಅನೇಕಾನೇಕ ಮತಗಳಿವೆ. ಸತ್ಯಯುಗದಲ್ಲಂತೂ ಒಂದೇ ಮತವಿದೆ. ಕಲಿಯುಗದಲ್ಲಿ ಅನೇಕ ಮತ ಇವೆ, ಅನೇಕ ಧರ್ಮ ಇವೆ, ಲಕ್ಷಾಂತರ ಕೋಟ್ಯಾಂತರ ಮತಗಳಿರಬಹುದು. ಮನೆ ಮನೆಯಲ್ಲಿ ಪ್ರತಿಯೊಬ್ಬರದ್ದೂ ತನ್ನದೇ ಮತವಿದೆ. ಇಲ್ಲಿ ನೀವು ಮಕ್ಕಳಿಗೆ ಒಬ್ಬರೇ ತಂದೆ ಶ್ರೇಷ್ಠಾತಿಶ್ರೇಷ್ಠರನ್ನಾಗಿ ಮಾಡಲು ಶ್ರೇಷ್ಠಾತಿಶ್ರೇಷ್ಠ ಮತ ನೀಡುತ್ತಾರೆ. ನಿಮ್ಮ ಚಿತ್ರಗಳನ್ನು ನೋಡಿ ಇದೇನನ್ನು ಮಾಡಿದ್ದೀರಿ, ಮುಖ್ಯವಾದ ವಿಚಾರ ಏನು ಎಂದು ಅನೇಕ ಜನರು ಹೇಳುತ್ತಾರೆ. ಇದು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವಾಗಿದೆ. ಈ ಜ್ಞಾನದಿಂದ ನಾವು ಆಸ್ತಿಕರಾಗುತ್ತೇವೆ ಎಂದು ಹೇಳಿ. ಆಸ್ತಿಕರಾಗುವುದರಿಂದ ತಂದೆಯಿಂದ ಆಸ್ತಿ ಸಿಗುತ್ತದೆ. ನಾಸ್ತಿಕರಾಗುವುದರಿಂದ ಆಸ್ತಿಯನ್ನು ಕಳೆದುಕೊಂಡಿದ್ದೇವೆ. ಈಗ ನೀವು ಮಕ್ಕಳ ವ್ಯವಹಾರವೇ ನಾಸ್ತಿಕರನ್ನು ಆಸ್ತಿಕರನ್ನಾಗಿ ಮಾಡುವುದಾಗಿದೆ. ಈ ಪರಿಚಯ ನಿಮಗೆ ತಂದೆಯಿಂದ ಸಿಕ್ಕಿದೆ. ತ್ರಿಮೂರ್ತಿಯ ಚಿತ್ರವಂತೂ ಬಹಳ ಸ್ಪಷ್ಟವಾಗಿದೆ. ಬ್ರಹ್ಮನ ಮೂಲಕ ಬ್ರಾಹ್ಮಣರಂತೂ ಅವಶ್ಯವಾಗಿ ಬೇಕಲ್ಲವೇ? ಬ್ರಾಹ್ಮಣರಿಂದಲೇ ಯಜ್ಞ ನಡೆಯುತ್ತದೆ. ಇದು ಬಹಳ ದೊಡ್ಡ ಯಜ್ಞವಾಗಿದೆ. ಮೊಟ್ಟ ಮೊದಲನೆಯದಾಗಿ ಶ್ರೇಷ್ಠಾತಿಶ್ರೇಷ್ಠ ತಂದೆಯಾಗಿದ್ದಾರೆ ಎಂಬುದನ್ನು ತಿಳಿಸಬೇಕಾಗುತ್ತದೆ. ಎಲ್ಲ ಆತ್ಮಗಳು ಸಹೋದರ ಸಹೋದರರಾದರು ಎಲ್ಲರೂ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾರೆ. ಅವರಿಗೆ ತಂದೆ ಎಂದು ಹೇಳುತ್ತಾರೆ. ಆಸ್ತಿಯೂ ಸಹ ರಚಯಿತ ತಂದೆಯಿಂದಲೇ ಸಿಗುತ್ತದೆ. ರಚನೆಯಿಂದಂತೂ ಸಿಗಲು ಸಾಧ್ಯವಿಲ್ಲ. ಆದ್ದರಿಂದ ಈಶ್ವರನನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಈಗ ತಂದೆ ಇರುವುದೇ ಸ್ವರ್ಗದ ರಚಯಿತನಾಗಿ ಮತ್ತು ಭಾರತದಲ್ಲಿಯೇ ಬರುತ್ತಾರೆ, ಬಂದು ಈ ಕಾರ್ಯ ಮಾಡುತ್ತಾರೆ. ತ್ರಿಮೂರ್ತಿಯ ಚಿತ್ರವಂತೂ ಬಹಳ ಒಳ್ಳೆಯ ವಸ್ತುವಾಗಿದೆ. ಇವರು ಬಾಬಾ
ಇವರು ದಾದ. ಬ್ರಹ್ಮಾರವರ ಮೂಲಕ ಬಾಬಾ ಸೂರ್ಯವಂಶಿ ಮನೆತನದ ಸ್ಥಾಪನೆ ಮಾಡುತ್ತಿದ್ದಾರೆ. ನನ್ನನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶವಾಗುತ್ತದೆ ಎಂದು ತಂದೆ ಹೇಳುತ್ತಾರೆ. ಗುರಿ ಉದ್ದೇಶ ಪೂರ್ಣವಿದೆ, ಆದ್ದರಿಂದ ಬಾಬಾ ಪದಕಗಳನ್ನು ಸಹ ಮಾಡಿಸುತ್ತಾರೆ. ಸಾರದಲ್ಲಿಯೂ ಸಾರ, ಎರಡು ಶಬ್ದಗಳಲ್ಲಿ ನಿಮಗೆ ತಿಳಿಸುತ್ತೇವೆ ಎಂದು ಹೇಳಿ. ತಂದೆಯಿಂದ ಕ್ಷಣದಲ್ಲಿ ಆಸ್ತಿ ಸಿಗಬೇಕಲ್ಲವೇ? ತಂದೆ ಇರುವುದೇ ಸ್ವರ್ಗದ ರಚಯಿತ. ಈ ಪದಕಗಳಂತೂ ಬಹಳ ಒಳ್ಳೆಯ ವಸ್ತುವಾಗಿದೆ. ಆದರೆ ಅನೇಕ ದೇಹಾಭಿಮಾನಿ ಮಕ್ಕಳು ತಿಳಿದುಕೊಳ್ಳುವುದಿಲ್ಲ, ಇದರಲ್ಲಿ ಒಂದು ಕ್ಷಣದಲ್ಲಿ ಎಲ್ಲಾ ಜ್ಞಾನವಿದೆ. ಬಾಬಾ ಭಾರತವನ್ನೇ ಬಂದು ಸ್ವರ್ಗ ಮಾಡುತ್ತಾರೆ, ಹೊಸ ಜಗತ್ತನ್ನು ತಂದೆಯೇ ಸ್ಥಾಪನೆ ಮಾಡುತ್ತಾರೆ. ಈ ಪುರುಷೋತ್ತಮ ಸಂಗಮ ಯುಗದ ಗಾಯನವೂ ಇದೆ. ಈ ಎಲ್ಲ ಜ್ಞಾನ ಬುದ್ಧಿಯಲ್ಲಿ ಹನಿಯುತ್ತಿರಬೇಕು. ಕೆಲವರಿಗೆ ಯೋಗವಿದ್ದರೆ ಜ್ಞಾನವಿಲ್ಲ, ಧಾರಣೆಯಾಗುವುದಿಲ್ಲ. ಸರ್ವಿಸ್ ಮಾಡುವಂತಹ ಮಕ್ಕಳಿಗೆ ಜ್ಞಾನದ ಧಾರಣೆ ಚೆನ್ನಾಗಿ ಆಗಲು ಸಾಧ್ಯವಿದೆ. ತಂದೆ ಬಂದು ಮನುಷ್ಯರನ್ನು ದೇವತೆ ಮಾಡುವಂತಹ ಸೇವೆ ಮಾಡುವಾಗ, ಮಕ್ಕಳು ಯಾವುದೇ ಸೇವೆಯನ್ನು ಮಾಡದಿದ್ದರೆ ಅವರು ಯಾವ ಪ್ರಯೋಜನಕ್ಕೆ? ಅವರು ಹೃದಯವನ್ನು ಗೆಲ್ಲಲು ಹೇಗೆ ಸಾಧ್ಯ? ಡ್ರಾಮಾದಲ್ಲಿ ನನ್ನ ಪಾತ್ರ ಇರುವುದೇ ರಾವಣನ ರಾಜ್ಯದಿಂದ ಎಲ್ಲರನ್ನು ಬಿಡಿಸುವುದು ಎಂದು ತಂದೆ ಹೇಳುತ್ತಾರೆ. ರಾಮರಾಜ್ಯ ಮತ್ತು ರಾವಣ ರಾಜ್ಯ ಎಂದು ಭಾರತದಲ್ಲಿಯೇ ಗಾಯನವಾಗಿದೆ. ಈಗ ರಾಮ ಯಾರು ಎಂಬುದನ್ನು ಸಹ ತಿಳಿದಿಲ್ಲ. ಪತಿತ ಪಾವನ ಭಕ್ತರ ಭಗವಂತ ಒಬ್ಬನೇ ಎಂದು ಸಹ ಹಾಡುತ್ತಾರೆ. ಅಂದ ಮೇಲೆ ಮೊಟ್ಟ ಮೊದಲು ಯಾರಾದರೂ ಒಳಗೆ ನುಗ್ಗಿದರೆ ತಂದೆಯ ಪರಿಚಯ ಕೊಡಿ, ವ್ಯಕ್ತಿ ವ್ಯಕ್ತಿಯನ್ನು ನೋಡಿ ತಿಳಿಸಬೇಕು. ಪಾರಲೌಕಿಕ ತಂದೆ ಬಂದಿರುವುದೇ ಅಪರಿಮಿತದ ಸುಖದ ಆಸ್ತಿ ನೀಡಲು. ಅವರಿಗೆ ತನ್ನ ಶರೀರವಂತೂ ಇಲ್ಲ. ಅಂದ ಮೇಲೆ ಆಸ್ತಿ ಹೇಗೆ ಕೊಡುತ್ತಾರೆ? ನಾನು ಈ ಬ್ರಹ್ಮಾತನುವಿನಿಂದ ಓದಿಸಿ, ರಾಜಯೋಗವನ್ನು ಕಲಿಸಿ ಈ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತೇನೆ ಎಂದು ಸ್ವತಃ ಹೇಳುತ್ತಾರೆ. ಈ ಪದಕಗಳಲ್ಲಿ ಕ್ಷಣದ ಜ್ಞಾನವಿದೆ. ಎಷ್ಟು ಚಿಕ್ಕ ಪದಕವಾಗಿದೆ, ಆದರೆ ತಿಳಿಸುವಂತವರು ಬಹಳ ದೇಹಿ ಅಭಿಮಾನಿಗಳು ಬೇಕು. ಅವರು ಬಹಳ ಕಡಿಮೆ ಇದ್ದಾರೆ. ಈ ಶ್ರಮ ಯಾರಿಂದಲೂ ತಲುಪುವುದಿಲ್ಲ. ಆದ್ದರಿಂದ ಚಾರ್ಟ್ ಇಟ್ಟು ನೋಡಿರಿ, ಇಡೀ ದಿನದಲ್ಲಿ ನಾನೆಷ್ಟು ಸಮಯ ನೆನಪಿನಲ್ಲಿರುತ್ತೇನೆ ಎಂದು ಬಾಬಾ ಹೇಳುತ್ತಾರೆ. ಇಡೀ ದಿನ ಕಚೇರಿಯಲ್ಲಿ ಕೆಲಸ ಮಾಡುತ್ತಾ ನೆನಪಿನಲ್ಲಿರಬೇಕು. ಕರ್ಮವನ್ನಂತೂ ಮಾಡಲೇಬೇಕು. ಇಲ್ಲಿ ಯೋಗದಲ್ಲಿ ಕುಳಿಸಿ ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಆ ಸಮಯದಲ್ಲಿ ಕರ್ಮವನ್ನಂತೂ ಮಾಡುವುದಿಲ್ಲ. ನೀವಂತೂ ಕರ್ಮ ಮಾಡುತ್ತಾ ನೆನಪು ಮಾಡಬೇಕು, ಇಲ್ಲವೆಂದರೆ ಕುಳಿತುಕೊಳ್ಳುವ ಅಭ್ಯಾಸವಾಗಿ ಬಿಡುತ್ತದೆ. ಕರ್ಮ ಮಾಡುತ್ತಾ ನೆನಪಿನಲ್ಲಿದ್ದರೆ ಕರ್ಮಯೋಗಿ ಎಂದು ಸಾಬೀತಾಗುತ್ತದೆ. ಪಾತ್ರವನ್ನಂತೂ ಅವಶ್ಯವಾಗಿ ಮಾಡಬೇಕು, ಇದರಲ್ಲಿಯೇ ಮಾಯೆ ವಿಘ್ನವಾಗುತ್ತದೆ. ಸತ್ಯತೆಯಿಂದ ಯಾರೂ ಸಹ ಚಾರ್ಟ್ ಅನ್ನು ಬರೆಯುವುದಿಲ್ಲ. ಕೆಲವರು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೆನಪಿನಲ್ಲಿದ್ದೆ ಎಂದು ಬರೆಯುತ್ತಾರೆ. ಅದು ಸಹ ಬೆಳಿಗ್ಗೆಯೇ ನೆನಪಿನಲ್ಲಿ ಕೂರುತ್ತಿರಬಹುದು. ಭಕ್ತಿ ಮಾರ್ಗದಲ್ಲಿಯೂ ಬೆಳಿಗ್ಗೆ ಎದ್ದು ರಾಮನ ಮಾಲೆಯನ್ನು ಕುಳಿತು ಜಪಿಸುತ್ತಾರೆ. ಆ ಸಮಯದಲ್ಲಿ ಒಂದೇ ಗುಂಗಿನಲ್ಲಿರುತ್ತಾರೆ. ಇಲ್ಲ, ಇನ್ನೂ ಸಹ ಅನೇಕ ಸಂಕಲ್ಪಗಳು ಬರುತ್ತಿರುತ್ತವೆ. ತೀವ್ರ ಭಕ್ತರ ಬುದ್ಧಿಯಲ್ಲಿ ಸ್ವಲ್ಪ ನಿಲ್ಲುತ್ತದೆ. ಇದಂತೂ ನಿರಂತರ ಜಪವಾಗಿದೆ, ಹೊಸ ವಿಚಾರವಲ್ಲವೇ? ಗೀತೆಯಲ್ಲಿಯೂ ಮನ್ಮನಾಭವ ಎಂಬ ಶಬ್ದವಿದೆ. ಆದರೆ ಕೃಷ್ಣನ ಹೆಸರು ನೀಡಿರುವುದರಿಂದ ಕೃಷ್ಣನನ್ನು ನೆನಪು ಮಾಡುತ್ತಾರೆ. ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಪದಕ ಜೊತೆಯಲ್ಲಿ ಅವಶ್ಯವಾಗಿರಲಿ. ತಂದೆಯು ಬ್ರಹ್ಮಾತನುವಿನಲ್ಲಿ ಕುಳಿತು ತಿಳಿಸುತ್ತಾರೆ, ನಾವು ಆ ತಂದೆಯೊಡನೆ ಪ್ರೀತಿ ಇಟ್ಟುಕೊಳ್ಳುತ್ತೇವೆ ಎಂದು ಹೇಳಿ.
ಮನುಷ್ಯರಿಗಂತೂ ಆತ್ಮದ್ದಾಗಲಿ ಪರಮಾತ್ಮನದ್ದಾಗಲಿ ಜ್ಞಾನವಿಲ್ಲ. ತಂದೆಯ ಹೊರತಾಗಿ ಈ ಜ್ಞಾನವನ್ನು ಯಾರೂ ನೀಡಲು ಸಾಧ್ಯವಿಲ್ಲ. ಈ ತ್ರಿಮೂರ್ತಿ ಶಿವ ಎಲ್ಲದಕ್ಕಿಂತ ಮುಖ್ಯವಾಗಿದೆ. ತಂದೆ ಮತ್ತು ಆಸ್ತಿ, ಈ ಚಕ್ರವನ್ನು ಅರ್ಥ ಮಾಡಿಕೊಳ್ಳುವುದಂತೂ ಬಹಳ ಸಹಜವಾಗಿದೆ. ಪ್ರದರ್ಶಿನಿಯಿಂದಲೂ ಪ್ರಜೆಯಂತೂ ಲಕ್ಷಾಂತರ ಜನರು ಆಗುತ್ತಿರುತ್ತಾರಲ್ಲವೇ? ರಾಜರು ಎಲ್ಲಾದರೂ ಆಗುತ್ತಾರೆಯೇ? ಅವರುಗಳ ಪ್ರಜೆಯಂತೂ ಕೋಟ್ಯಾಂತರದ ಅಂದಾಜಿನಲ್ಲಿ ಆಗುತ್ತಾರೆ. ಪ್ರಜೆ ಸಾಕಷ್ಟು ಆಗುತ್ತಾರೆ. ಉಳಿದಂತೆ ರಾಜ ಆಗುವುದಕ್ಕಾಗಿ ಪುರುಷಾರ್ಥ ಮಾಡಬೇಕು. ಯಾರು ಅಧಿಕವಾಗಿ ಸರ್ವೈಸ್ ಮಾಡುತ್ತಾರೋ ಅವರು ಅವಶ್ಯವಾಗಿ ಶ್ರೇಷ್ಠ ಪದವಿ ಪಡೆಯುತ್ತಾರೆ. ಕೆಲವು ಮಕ್ಕಳಿಗೆ ಸರ್ವೀಸ್ನ ಬಹಳ ಆಸಕ್ತಿ ಇದೆ. ನೌಕರಿಯನ್ನು ಬಿಟ್ಟು ಬಿಡಲೇ, ಊಟಕ್ಕಂತೂ ಇದ್ದೇ ಇದೆ ಎಂದು ಹೇಳುತ್ತಾರೆ. ಬಾಬಾರ ಮಗುವಾದ ಮೇಲೆ ಶಿವ ಬಾಬಾರದ್ದೇ ಪಾಲನೆ ತೆಗೆದುಕೊಳ್ಳುತ್ತಾರೆ. ಆದರೆ ನಾನು ವಾನಪ್ರಸ್ಥದಲ್ಲಿ ಪ್ರವೇಶ ಮಾಡಿದ್ದೀನಲ್ಲವೇ ಎಂದು ಬಾಬಾ ಹೇಳುತ್ತಾರೆ. ಮಾತೆಯರು ಸಹ ಯುವತಿಯರಾಗಿದ್ದಾರೆ ಅಂದ ಮೇಲೆ ಮನೆಯಲ್ಲಿದ್ದುಕೊಂಡು ಎರಡೂ ಸರ್ವಿಸ್ ಮಾಡಬೇಕು. ಬಾಬಾ ಪ್ರತಿಯೊಬ್ಬರ ಪರಿಸ್ಥಿತಿಗಳನ್ನು ನೋಡಿ ಸಲಹೆ ನೀಡುತ್ತಾರೆ. ವಿವಾಹ ಇತ್ಯಾದಿಗಾಗಿ ಒಂದು ವೇಳೆ ಅವಕಾಶ ನೀಡಲಿಲ್ಲವೆಂದರೆ ಗಲಾಟೆಯಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರ ಲೆಕ್ಕಾಚಾರವನ್ನು ನೋಡಿ ಸಲಹೆ ನೀಡುತ್ತಾರೆ. ಕುಮಾರರಾಗಿದ್ದರೆ ನೀವು ಸರ್ವಿಸ್ ಮಾಡಬಹುದು ಎಂದು ಹೇಳುತ್ತಾರೆ. ಸರ್ವಿಸ್ ಮಾಡಿ ಪಾರಲೌಕಿಕ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳಿ. ಆ ತಂದೆಯಿಂದ ನಿಮಗೆ ಏನು ಸಿಗುತ್ತದೆ? ಧೂಳು ಮಣ್ಣು, ಅದಂತೂ ಎಲ್ಲವೂ ಮಣ್ಣಿನಲ್ಲಿ ಸೇರಬೇಕಾಗುತ್ತದೆ. ದಿನ ಪ್ರತಿದಿನ ಸಮಯ ಕಡಿಮೆಯಾಗುತ್ತದೆ. ನಮ್ಮ ಆಸ್ತಿಗೆ ಮಕ್ಕಳು ವಾರಸುದಾರರಾಗುತ್ತಾರೆ ಎಂದು ಕೆಲವರು ತಿಳಿದುಕೊಳ್ಳುತ್ತಾರೆ. ಆದರೆ ಏನೂ ಸಿಗುವುದಿಲ್ಲ ಎಂದು ತಂದೆ ಹೇಳುತ್ತಾರೆ. ಎಲ್ಲ ಆಸ್ತಿ ಮಣ್ಣಿನಲ್ಲಿ ಸೇರಿ ಹೋಗುತ್ತದೆ. ನಮ್ಮ ಹಿಂದಿನವರು ತಿನ್ನುತ್ತಾರೆ ಎಂದು ಅವರು ಅಂದುಕೊಳ್ಳುತ್ತಾರೆ. ಶ್ರೀಮಂತರ ಹಣ ಸಮಾಪ್ತಿಯಾಗುವುದರಲ್ಲಿ ತಡವಾಗುವುದಿಲ್ಲ. ಮೃತ್ಯುವಂತೂ ಮುಂದೆಯೇ ನಿಂತಿದೆ. ಯಾರೂ ಸಹ ಆಸ್ತಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಬಹಳ ಕಡಿಮೆ ಜನರು ಪೂರ್ಣ ರೀತಿ ತಿಳಿಸಲು ಸಾಧ್ಯವಿದೆ. ಅಧಿಕವಾಗಿ ಸರ್ವಿಸ್ ಮಾಡುವಂಥವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಅಂದ ಮೇಲೆ ಇವರಿಂದ ಕಲಿಯಬೇಕು ಎಂದು ಅವರುಗಳಿಗೆ ಗೌರವವೂ ಕೊಡಬೇಕು. 21 ಜನ್ಮಗಳಿಗಾಗಿ ಗೌರವ ಕೊಡಬೇಕಾಗುತ್ತದೆ. ತಾನಾಗಿಯೇ ಅವಶ್ಯವಾಗಿ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಅಂದ ಮೇಲೆ ಎಲ್ಲೆಂದರಲ್ಲಿ ಗೌರವ ಇರಲೇಬೇಕು. ಏನು ಸಿಕ್ಕಿದೆಯೋ ಅದು ಒಳ್ಳೆಯದು ಎಂದು ತಾನೂ ಸಹ ತಿಳಿದುಕೊಳ್ಳಲು ಸಾಧ್ಯವಿದೆ. ಇದರಲ್ಲಿಯೇ ಖುಷಿಯಾಗುತ್ತಾರೆ. ಅಪರಿಮಿತವಾದ ರಾಜ್ಯಕ್ಕಾಗಿ ವಿದ್ಯೆ ಮತ್ತು ಸರ್ವಿಸ್ನ ಕಡೆ ಪೂರ್ಣ ಗಮನ ಬೇಕು. ಇದು ಅಪರಿಮಿತವಾದ ವಿದ್ಯೆಯಾಗಿದೆ. ಈ ರಾಜಧಾನಿ ಸ್ಥಾಪನೆಯಾಗುತ್ತಿದೆಯಲ್ಲವೇ, ಈ ವಿದ್ಯೆಯಿಂದ ಇಲ್ಲಿ ನೀವು ಓದಿ ರಾಜಕುಮಾರರಾಗುತ್ತೀರಿ. ಯಾವುದೇ ಮನುಷ್ಯ ಧನದ ದಾನ ಮಾಡುತ್ತಾರೆಂದರೆ ಅವರು ರಾಜನ ಬಳಿ ಅಥವಾ ಶ್ರೀಮಂತರ ಬಳಿ ಜನ್ಮ ತೆಗೆದುಕೊಳ್ಳುತ್ತಾರೆ. ಆದರೆ ಅದು ಅಲ್ಪಕಾಲದ ಸುಖವಾಗಿದೆ. ಅಂದ ಮೇಲೆ ಈ ವಿದ್ಯೆಯ ಕಡೆ ಬಹಳ ಗಮನ ಕೊಡಬೇಕು. ಸರ್ವಿಸ್ನ ಚಿಂತೆ ಇರಬೇಕು. ನಾವು ನಮ್ಮ ಊರಿಗೆ ಹೋಗಿ ಸರ್ವಿಸ್ ಮಾಡಬೇಕು. ಅನೇಕರ ಕಲ್ಯಾಣವಾಗುತ್ತದೆ. ಸರ್ವಿಸ್ನ ಅಭಿರುಚಿ ಇನ್ನೂ ಯಾರಲ್ಲಿಯೂ ಇಲ್ಲ ಎಂದು ಬಾಬಾರಿಗೆ ಗೊತ್ತಿದೆ. ಲಕ್ಷಣವೂ ಚೆನ್ನಾಗಿರಬೇಕಲ್ಲವೇ? ಡಿಸ್ಸರ್ವಿಸ್ ಮಾಡಿ ಇನ್ನೂ ಸಹ ಯಜ್ಞದ ಹೆಸರನ್ನು ಕೆಡಿಸಿ ಮತ್ತಷ್ಟು ತಮ್ಮದೇ ನಷ್ಟ ಮಾಡಿಕೊಳ್ಳುವಂತೆ ಆಗಬಾರದು. ಬಾಬಾ ಅಂತೂ ಪ್ರತಿ ವಿಚಾರಕ್ಕಾಗಿ ಚೆನ್ನಾಗಿ ತಿಳಿಸುತ್ತಾರೆ. ಪದಕಗಳು ಇತ್ಯಾದಿಗಾಗಿ ಎಷ್ಟು ಚಿಂತೆ ಇರುತ್ತದೆ. ಡ್ರಾಮಾನುಸಾರ ತಡವಾಗಲಿದೆ ಎಂದು ನಂತರ ತಿಳಿದುಕೊಳ್ಳಲಾಗುತ್ತದೆ. ಈ ಲಕ್ಷ್ಮೀನಾರಾಯಣರ
ಟ್ರಾನ್ಸ್ಲೈಟ್ ಚಿತ್ರವೂ ಫಸ್ಟ್ ಕ್ಲಾಸ್ ಆಗಿದೆ. ಆದರೆ ಮಕ್ಕಳ ಮೇಲೆ ಇವತ್ತು ಬೃಹಸ್ಪತಿ ದಶೆ ಇದ್ದರೆ ನಾಳೆ ಮತ್ತೆ ರಾಹುವಿನ ದಶೆ ಕೂರುತ್ತದೆ. ಡ್ರಾಮಾದಲ್ಲಿ ಸಾಕ್ಷಿಯಾಗಿ ಪಾತ್ರವನ್ನು ನೋಡಬೇಕಾಗುತ್ತದೆ. ಶ್ರೇಷ್ಠ ಪದವಿ ಪಡೆಯುವಂಥವರು ಬಹಳ ಕಡಿಮೆ ಇರುತ್ತಾರೆ. ಗ್ರಹಚಾರ ಇಳಿಯುತ್ತದೆ ಎಂದರೆ ನಂತರ ಜಂಪ್ ಮಾಡುತ್ತಾರೆ. ಪುರುಷಾರ್ಥ ಮಾಡಿ ತನ್ನ ಜೀವನ ಮಾಡಿಕೊಳ್ಳಬೇಕು, ಇಲ್ಲವೆಂದರೆ ಕಲ್ಪಕಲ್ಪಾಂತರಕ್ಕಾಗಿ ಸರ್ವನಾಶವಾಗುತ್ತದೆ. ಕಲ್ಪದ ಮೊದಲಿನ ರೀತಿ ಗ್ರಹಚಾರ ಬಂದಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಶ್ರೀಮತದಂತೆ ನಡೆಯಲಿಲ್ಲವೆಂದರೆ ಪದವಿಯೂ ಸಿಗುವುದಿಲ್ಲ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಶ್ರೀಮತವಾಗಿದೆ. ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ನಿಮ್ಮ ಹೊರತಾಗಿ ಮತ್ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಚಿತ್ರವನ್ನಂತೂ ಬಹಳ ಚೆನ್ನಾಗಿ ಮಾಡಿದ್ದೀರ, ಹೇಳುತ್ತಾರಷ್ಟೆ. ನಿಮಗೆ ಈ ಚಿತ್ರವನ್ನು ನೋಡುವುದರಿಂದ ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ, ಇಡೀ ಸೃಷ್ಟಿಯ ಚಕ್ರ ಬುದ್ಧಿಯಲ್ಲಿ ಬರುತ್ತದೆ. ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ನೀವು ಜ್ಞಾನಪೂರ್ಣರಾಗುತ್ತೀರಿ. ಬಾಬಾ ಅವರಿಗಂತೂ ಈ ಚಿತ್ರವನ್ನು ನೋಡಿ ಬಹಳ ಖುಷಿಯಾಗುತ್ತದೆ. ನಾವು ಓದಿ ಈ ರೀತಿ ಆಗುತ್ತೇವೆ ಎಂದು ವಿದ್ಯಾರ್ಥಿಗಂತೂ ಖುಷಿಯಾಗಬೇಕಲ್ಲವೇ? ವಿದ್ಯೆಯಿಂದಲೇ ಶ್ರೇಷ್ಠ ಪದವಿ ಸಿಗುತ್ತದೆ, ಭಾಗ್ಯದಲ್ಲಿರುವಂತಾಗಲಿ ಎಂದಲ್ಲ, ಪುರುಷಾರ್ಥದಿಂದಲೇ ಪ್ರಾರಬ್ಧ ಸಿಗುತ್ತದೆ. ಪುರುಷಾರ್ಥ ಮಾಡಿಸುವಂತಹ ತಂದೆ ಸಿಕ್ಕಿದ್ದಾರೆ. ಅವರ ಶ್ರೀಮತದಂತೆ ನಡೆಯಲಿಲ್ಲವೆಂದರೆ ಕೆಟ್ಟಗತಿಯಾಗುತ್ತದೆ. ಮೊಟ್ಟ ಮೊದಲಂತೂ ಯಾರಿಗೇ ಆದರೂ ಈ ಪದಕಗಳ ಬಗ್ಗೆಯೇ ತಿಳಿಸಿ. ನಂತರ ಯೋಗ್ಯರಾದವರು ನಮಗೆ ಇದು ಸಿಗಲು ಸಾಧ್ಯವೇ ಎಂದು ತಕ್ಷಣ ಹೇಳುತ್ತಾರೆ. ಹೌದು, ಯಾಕೆ ಇಲ್ಲ? ಈ ಧರ್ಮದವರು ಯಾರಾಗಿರುತ್ತಾರೋ ಅವರಿಗೆ ಬಾಣನಾಟುತ್ತದೆ, ಅವರ ಕಲ್ಯಾಣವಾಗಲು ಸಾಧ್ಯವಿದೆ. ತಂದೆಯಂತೂ ಕ್ಷಣದಲ್ಲಿ ಅಂಗೈಯಲ್ಲಿ ಸ್ವರ್ಗವನ್ನು ಕೊಡುತ್ತಾರೆ. ಇದರಲ್ಲಂತೂ ಬಹಳ ಖುಷಿ ಇರಬೇಕು. ನೀವು ಶಿವನ ಭಕ್ತರಿಗೆ ಈ ಜ್ಞಾನ ಕೊಡಿ. ಶಿವಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ, ಆಗ ರಾಜಾದಿರಾಜ ಆಗುವಿರಿ ಎಂದು ಹೇಳಿ. ಇಡೀ ದಿನ ಇದೇ ಸರ್ವಿಸ್ ಮಾಡಿ ಅಷ್ಟೆ. ಖಾಸಾಗಿ ಬನಾರಸ್ನಲ್ಲಿ ಶಿವನ ಮಂದಿರವಂತೂ ಬಹಳವಿದೆ, ಅಲ್ಲಿ ಚೆನ್ನಾಗಿ ಸರ್ವಿಸ್ ನಡೆಯುವ ಸಾಧ್ಯತೆ ಇದೆ. ಕೆಲವರು ತಯಾರಾಗುತ್ತಾರೆ, ಬಹಳ ಸುಲಭ ಸರ್ವಿಸ್ ಆಗಿದೆ. ಯಾರಾದರೂ ಮಾಡಿ ನೋಡಿ, ಊಟವಂತೂ ಸಿಕ್ಕೇ ಸಿಗುತ್ತದೆ. ಸರ್ವಿಸ್ ಮಾಡಿ ನೋಡಿ, ಸೇವಾ ಕೇಂದ್ರವಂತೂ ಅಲ್ಲಿ ಇದ್ದೇ ಇದೆ. ಬೆಳಿಗ್ಗೆ ಮಂದಿರಕ್ಕೆ ಹೋಗಿ ರಾತ್ರಿ ಮರಳಿ ಬನ್ನಿ, ಸೇವಾ ಕೇಂದ್ರವನ್ನು ಮಾಡಿರಿ. ಎಲ್ಲಕ್ಕಿಂತ ಅಧಿಕವಾಗಿ ನೀವು ಶಿವನ ಮಂದಿರದಲ್ಲಿ ಸರ್ವಿಸ್ ಮಾಡಬಹುದು. ಶ್ರೇಷ್ಠಾತಿಶ್ರೇಷ್ಠ ಇರುವುದೇ ಶಿವನ ಮಂದಿರ. ಬಾಂಬೆಯಲ್ಲಿ ಬಬುಲ್ನಾಥನ ಮಂದಿರವಿದೆ. ಇಡೀ ದಿನ ಅಲ್ಲಿ ಹೋಗಿ ಸರ್ವಿಸ್ ಮಾಡಿ ಅನೇಕರ ಕಲ್ಯಾಣ ಮಾಡಬಹುದು. ಈ ಪದಕವೇ ಸಾಕಷ್ಟಾಯಿತು, ಪ್ರಯೋಗ ಮಾಡಿ ನೋಡಿ. ಈ ಪದಕಗಳನ್ನಂತೂ ಲಕ್ಷವೇನು 10 ಲಕ್ಷ ಮಾಡಿರಿ ಎಂದು ಬಾಬಾ ಹೇಳುತ್ತಾರೆ. ವಯೋವೃದ್ಧ ಜನರಂತೂ ಬಹಳ ಚೆನ್ನಾಗಿ ಸರ್ವಿಸ್ ಮಾಡಬಹುದು, ಸಾಕಷ್ಟು ಪ್ರಜೆಗಳು ಆಗುತ್ತಾರೆ. ನನ್ನನ್ನು ನೆನಪು ಮಾಡಿ ಅಷ್ಟೆ ಎಂದು ತಂದೆ ಹೇಳುತ್ತಾರೆ. ಮನ್ಮನಾಭವ ಎಂಬ ಶಬ್ದವನ್ನು ಮರೆತಿದ್ದೀರಿ. ಭಗವಾನುವಾಚ ಇದೆಯಲ್ಲವೇ? ಕೃಷ್ಣನೆಲ್ಲಾದರೂ ಭಗವಂತ ಆಗಿದ್ದಾರೆಯೇ? ಅವರಂತೂ ಪೂರ್ಣ 84 ಜನ್ಮ ತೆಗೆದುಕೊಳ್ಳುತ್ತಾರೆ. ಶಿವಬಾಬಾ, ಈ ಕೃಷ್ಣನಿಗೂ ಸಹ ಈ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ಮತ್ತೆ ಅಲೆದಾಡುವ ಅವಶ್ಯಕತೆಯೇನು? ಕೇವಲ ನನ್ನನ್ನು ನೆನಪು ಮಾಡಿರಿ ಎಂದು ತಂದೆ ಹೇಳುತ್ತಾರೆ. ನೀವು ಎಲ್ಲಕ್ಕಿಂತ ಒಳ್ಳೆಯ ಸರ್ವಿಸ್ ಶಿವನ ಮಂದಿರದಲ್ಲಿ ಮಾಡಬಹುದು. ಸರ್ವಿಸ್ನ ಸಫಲತೆಗಾಗಿ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಸರ್ವಿಸ್ ಮಾಡಿ. ಹೃದಯ ಸ್ವಚ್ಛವಾಗಿದ್ದರೆ ಇಚ್ಛೆ ಪೂರ್ಣವಾಗುತ್ತದೆ. ಬನಾರಸ್ಗಾಗಿ ಬಾಬಾ ಅಂತೂ
ಖಾಸಾಗಿ ಅಲ್ಲಿ ವಾನಪ್ರಸ್ಥಿಗಳ ಆಶ್ರಮವೂ ಇದೆ ಎಂದು ಸಲಹೆ ನೀಡುತ್ತಾರೆ. ನಾವು ಬ್ರಹ್ಮನ ಮಕ್ಕಳು ಬ್ರಾಹ್ಮಣರಾಗಿದ್ದೇವೆ ಎಂದು ಹೇಳಿ ತಂದೆ ಬ್ರಹ್ಮರ ಮೂಲಕ ನನ್ನನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶವಾಗುತ್ತದೆ, ಮತ್ಯಾವುದೇ ಉಪಾಯವಿಲ್ಲ ಎಂದು ಹೇಳುತ್ತಾರೆ. ಬೆಳಿಗ್ಗೆಯಿಂದಿಡಿದು ರಾತ್ರಿಯವರೆಗೆ ಶಿವನ ಮಂದಿರದಲ್ಲಿ ಕುಳಿತು ಸರ್ವಿಸ್ ಮಾಡಿ, ಪ್ರಯತ್ನ ಮಾಡಿ ನೋಡಿ, ನನ್ನ ಮಂದಿರವಂತೂ ಬಹಳವಿದೆ ಎಂದು ಸ್ವತಃ ಶಿವಬಾಬಾ ಹೇಳುತ್ತಾರೆ. ನಿಮಗೆ ಯಾರೂ ಏನೂ ಹೇಳುವುದಿಲ್ಲ, ಇನ್ನೂ ಖುಷಿ ಪಡುತ್ತಾರೆ. ಇವರಂತೂ ಶಿವಬಾಬಾರ ಮಹಿಮೆ ಬಹಳ ಮಾಡುತ್ತಾರೆ. ಇವರು ಬ್ರಹ್ಮ, ಇವರು ಬ್ರಾಹ್ಮಣನಾಗಿದ್ದಾರೆ, ಇವರೇನೂ ದೇವತೆಯಲ್ಲ ಎಂದು ಹೇಳಿ ಇವರೂ ಸಹ ಶಿವಬಾಬಾರನ್ನು ನೆನಪು ಮಾಡಿ ಈ ಪದವಿ ಪಡೆಯುತ್ತಾರೆ. ಇವರ ಮೂಲಕ ನನ್ನೊಬ್ಬನನ್ನು ನೆನಪು ಮಾಡಿ ಎಂದು ಶಿವಬಾಬಾ ಹೇಳುತ್ತಾರೆ. ಎಷ್ಟು ಸುಲಭವಾಗಿದೆ! ವಯೋವೃದ್ಧರಿಗೆ ಯಾರೂ ನಿಂದನೆ ಮಾಡುವುದಿಲ್ಲ. ಬನಾರಸ್ನಲ್ಲಿ ಇಲ್ಲಿಯವರೆಗೂ ಇಷ್ಟು ಸರ್ವಿಸ್ ಏನು ನಡೆದಿಲ್ಲ. ಪದಕ ಅಥವಾ ಚಿತ್ರಗಳ ಬಗ್ಗೆ ತಿಳಿಸುವುದು ಬಹಳ ಸಹಜವಾಗಿದೆ. ಯಾರಾದರೂ ಬಡವರಿದ್ದರೆ ನಿಮಗೆ ಫ್ರೀಯಾಗಿ ಕೊಡುತ್ತೇವೆ ಎಂದು ಹೇಳಿ, ಶ್ರೀಮಂತರಾಗಿದ್ದರೆ ನೀವು ಕೊಟ್ಟರೆ ಅನೇಕರ ಕಲ್ಯಾಣಕ್ಕಾಗಿ ಮತ್ತಷ್ಟು ಮುದ್ರಣ ಮಾಡಿಸುತ್ತೇವೆ, ಆಗ ನಿಮ್ಮ ಕಲ್ಯಾಣವೂ ಆಗುತ್ತದೆ ಎಂದು ಹೇಳಿ, ಈ ನಿಮ್ಮ ವ್ಯಾಪಾರ ಎಲ್ಲಕ್ಕಿಂತ ತೀಕ್ಷ್ಣವಾಗುತ್ತದೆ, ಯಾರಾದರೂ ಪ್ರಯತ್ನ ಮಾಡಿ ನೋಡಿ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತ ಬಾಪ್ತಾದಾರ ಸವಿನೆನಪು ಮತ್ತು ಸುಪ್ರಭಾತ. ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ, ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿ ನಂತರ ಸರ್ವಿಸ್ ಮಾಡಬೇಕು. ಅಧಿಕವಾಗಿ ಸರ್ವಿಸ್ ಮಾಡುವವರು ಒಳ್ಳೆಯ ಲಕ್ಷಣವಿದೆ ಎಂದರೆ ಖಂಡಿತ ಅವರ ಬಗ್ಗೆ ಗೌರವವನ್ನೂ ಇಟ್ಟುಕೊಳ್ಳಬೇಕು. ಎರಡನೆಯದ್ದು, ಕರ್ಮ ಮಾಡುತ್ತ ನೆನಪಿನಲ್ಲಿರುವ ಅಭ್ಯಾಸ ಮಾಡಬೇಕು. ಸರ್ವಿಸ್ನ ಸಫಲತೆಗಾಗಿ ತಮ್ಮ ಸ್ಥಿತಿಯನ್ನು ದೇಹಿ ಅಭಿಮಾನಿ ಮಾಡಿಕೊಳ್ಳಬೇಕು. ಹೃದಯವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ವರದಾನ, ಸೈಲೆನ್ಸ್ನ ಶಕ್ತಿಯ ಮೂಲಕ ಕ್ಷಣದಲ್ಲಿ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಅನುಭವ ಮಾಡಿಸುವಂತಹ ವಿಶೇಷ ಆತ್ಮಭವ. ಸೈಲೆನ್ಸ್ನ ಶಕ್ತಿಯ ಮೂಲಕ ಕ್ಷಣದಲ್ಲಿ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಅನುಭವ ಮಾಡಿಸುವಂತಹ ವಿಶೇಷ ಆತ್ಮಭವ. ವಿಶೇಷಾತ್ಮಗಳ ಕೊನೆಯ ವಿಶೇಷತೆ, ಕ್ಷಣದಲ್ಲಿ ಯಾವುದೇ ಆತ್ಮಕ್ಕೆ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಅನುಭವಿಯನ್ನಾಗಿ ಮಾಡುವುದಾಗಿದೆ. ಕೇವಲ ದಾರಿಯನ್ನು ತಿಳಿಸುವುದಿಲ್ಲ, ಆದರೆ ಒಂದು ಕ್ಷಣದಲ್ಲಿ ಶಾಂತಿಯ ಅಥವಾ ಅತೀಂದ್ರಿಯ ಸುಖದ ಅನುಭವ ಮಾಡಿಸುತ್ತಾರೆ. ಜೀವನ್ಮುಕ್ತಿಯ ಅನುಭವ ಸುಖ ಮತ್ತು ಮುಕ್ತಿಯ ಅನುಭವ ಶಾಂತಿಯಾಗಿದೆ. ಅಂದ ಮೇಲೆ ಯಾರೇ ಮುಂದೆ ಬಂದರೂ ಅವರು ಕ್ಷಣದಲ್ಲಿ ಇದರ ಅನುಭವ ಮಾಡಲಿ. ಆ ರೀತಿ ವೇಗವಿದ್ದಾಗ ಸೈನ್ಸ್ನ ಮೇಲೆ ಸೈಲೆನ್ಸ್ನ ವಿಜಯವನ್ನು ನೋಡುತ್ತಾ ಎಲ್ಲರ ಬಾಯಿಂದಲೂ ವಾ ವಾನ ಶಬ್ದ ಹೊರಡುತ್ತದೆ ಮತ್ತು ಪ್ರತ್ಯಕ್ಷತೆಯ ದೃಶ್ಯ ಮುಂದೆ ಬರುತ್ತದೆ. ಸ್ಲೋಗನ್, ತಂದೆಯ ಪ್ರತಿ ಆಜ್ಞೆಯಂತೆ ಸ್ವಯಂವನ್ನು ಅರ್ಪಣೆ ಮಾಡಿಕೊಳ್ಳುವಂತಹ ಸತ್ಯ ಪತಂಗಗಳಾಗಿ, ತಂದೆಯ ಪ್ರತಿ ಆಜ್ಞೆಯಂತೆ ಸ್ವಯಂವನ್ನು ಅರ್ಪಣೆ ಮಾಡಿಕೊಳ್ಳುವಂತಹ ಸತ್ಯ ಪತಂಗಗಳಾಗಿ. ಅವ್ಯಕ್ತ ಸ್ಥಿತಿಯ ಅನುಭವ ಮಾಡಲು ವಿಶೇಷ ಮನೆಗೆಲಸ. ಏನೇ ಸಂಕಲ್ಪಗಳು ಬಂದರೂ ಅದು ಸ್ವಯಂ ಮತ್ತು ಸರ್ವರ ಪ್ರತಿ ಕಲ್ಯಾಣದ್ದಾಗಿದೆಯೇ? ಕ್ಷಣದಲ್ಲಿ ಎಷ್ಟು ಸಂಕಲ್ಪ ಬಂದವು, ಅದರಲ್ಲಿ ಎಷ್ಟು ಸಫಲವಾಯಿತು ಮತ್ತು ಎಷ್ಟು ಅಸಫಲವಾಯಿತು ಎಂಬುದನ್ನು ಪರಿಶೀಲಿಸಿಕೊಳ್ಳಿ. ಸಂಕಲ್ಪ ಮತ್ತು ಕರ್ಮದಲ್ಲಿ
ಅಂತರವಿರಬಾರದು. ಸಂಕಲ್ಪ ಜೀವನದ ಅಮೂಲ್ಯ ಖಜಾನೆಯಾಗಿದೆ. ಸ್ಥೂಲ ಖಜಾನೆಯನ್ನು ಹೇಗೆ ವ್ಯರ್ಥವಾಗಿ ಕಳೆಯುವುದಿಲ್ಲವೋ ಅದೇ ರೀತಿ ಒಂದು ಸಂಕಲ್ಪವೂ ಸಹ ವ್ಯರ್ಥವಾಗಿ ಹೋಗದಿರಲಿ. ಓಂ ಶಾಂತಿ.